ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಪಾರ್ಟು. ನಾವು ಮುಂಚಿನ ವಿಡಿಯೋದಲ್ಲಿ ಸಣ್ಣ ಮೈಲಾರ ದೇವಸ್ಥಾನ ನಿಮಗೆ ತೋರಿಸಿದ್ದೆ. ಇವಾಗ ಮೇನ್ ಟೆಂಪಲ್ ಏನಿದೆ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಮೇನ್ ಟೆಂಪಲ್ಗೆ ಹೋಗೋಕ್ಕೆ ಒಂದು 20 to 25 minutes ಆದರೂ ಬೇಕಾಗುತ್ತೆ. ರೋಡ್ ಹಾಗೆ ಚೆನ್ನಾಗಿದೆ, ಬನ್ನಿ ನೋಡೋಣ. ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈಗ ನಾವು ದೊಡ್ಡ ಮೈಲಾರಕ್ಕೆ ಬಂದಿದ್ದೀವಿ. ಸಣ್ಣ ಮೈಲಾರ ದರ್ಶನ ನಂತರ ದೊಡ್ಡ ಮೈಲಾರ. ಇದು ದೇವಸ್ಥಾನದ ಹೊರಗಡೆ ಆವರಣದಲ್ಲಿರುವಂತಹ ಪ್ರದೇಶ. ಇದು ದೇವಸ್ಥಾನ ಪ್ರವೇಶ ಮಾಡುವ ಮುಖ್ಯ ದ್ವಾರ. ಮುಖ್ಯ ದ್ವಾರ ಇವಾಗ ಏನು ಕಾಣ್ತಾ ಇದೆ, ಇದು ದೊಡ್ಡ ಮೈಲಾರ ದೇವಸ್ಥಾನದ ಮುಖ್ಯ ದ್ವಾರ. ಉಷಾ, ಒಳಗಡೆ ಕ್ಯಾಮ್ರಾ ಗರ್ಭಗುಡಿಯಲ್ಲಿ ಪ್ರವೇಶ ಇಲ್ಲ, ಹೀಗಾಗಿ ಇಲ್ಲಿಂದನೇ ಸಾಧ್ಯವಾದಷ್ಟು ಎಲ್ಲ ತೋರಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದು ದೇವಸ್ಥಾನದ ಮುಖ್ಯ ದ್ವಾರದ ಒಳಗಡೆ ಸ್ವಲ್ಪ ನಾವು ಪ್ರವೇಶ ಮಾಡಿದ್ದೀವಿ. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ, ಅದರ ನಂತರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಚೇರಿ ನೋಡ್ತಾ ಇರೋದು. ಇದು ಬಹುಶಃ ಒಳಗಡೆ ಗರ್ಭಗುಡಿ ಒಳಗಡೆ ತೆಗೆಯೋ ಆಗಿಲ್ಲ ಕ್ಯಾಮ್ರಾ, ಆಗಾಗಲೇ ನಾವು ಹೊರಗಡೆಯಿಂದ ಮಾತ್ರ ತೋರಿಸ್ತಾ ಇದ್ದೀವಿ. ಇದು ದ್ವಾರ ಕಂಬ, ಶ್ರೀ ಮೈಲಾರೇಶ್ವರ ದೊಡ್ಡ ಮೈಲಾರೇಶ್ವರ ದ್ವಾರ ಕಂಬ. ಇದು ಮುಖ್ಯ ದ್ವಾರದ ಒಳಗಡೆ ಇರುವಂತಹ ನೋಟ. ಇಲ್ಲಿ ನಿಮಗೆಲ್ಲ ಪೂಜೆ ಟಿಕೆಟ್ ಕೊಡ್ತಾರೆ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ನಿಮ್ಗೆ ಯಾವ್ದು ಅನ್ಕೊಂಡಿರ್ತೀರ ಅದು ಮಾಡಿಸ್ಬೋದು. ಇದು ದೇವಸ್ಥಾನದ ಗರ್ಭಗುಡಿ. ನೀವೇನಿವಾಗ ನೋಡ್ತಾ ಇದ್ದೀರಾ ಅದು ಶ್ರೀ ಮೈಲಾರೇಶ್ವರ ಗರ್ಭಗುಡಿ ಒಳಗಡೆ. ಕ್ಯಾಮ್ರಾ ನಾಟ್ ಅಲೌಡ್, ಸೊ ಹಾಗಾಗಿ ನಾವು ಅಲ್ಲಿ ಏನೂ ನಾವು ತೆಗಿಲಿಲ್ಲ. ಇದು ಹೊರಗಡೆ ಪ್ರದೇಶ. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟ ದೇವಸ್ಥಾನ. ಈಗಾಗಲೇ ಈ ಹುಂಡಿ ಕೂಡ ಎಲ್ಲ ಕಡೆ ಅಳವಡಿಸಿದ್ದಾರೆ. ಕಚೇರಿ, ಸರ್ಕಾರಿ ಕಚೇರಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಚೇರಿ. ಏನೇ ಮಾಹಿತಿ ಬೇಕಂದರೂ ಕೂಡ ನಾವು ಇಲ್ಲಿ ಕೇಳಿ ಪಡಿಬೋದು. ಈ ದೊಡ್ಡ ಮೈಲಾರೇಶ್ವರ ದೇವಸ್ಥಾನದ ವಿಶೇಷತೆ ಏನು ಅನ್ನೋದು ಎಲ್ಲರಿಗೂ ಭಕ್ತಾದಿಗಳು ಗೊತ್ತಿದೆ. ಮೈಲಾರ ಅಂತಲ್ಲ, ಇದೇ ಮೂಲಕ್ಷೇತ್ರ. ಮೂಲಕ್ಷೇತ್ರ ಹೇಳ್ಬೋದಾ? ಹಾಂ ಹೇಳಿರಿ. ದೇವರಭ್ಯೋ ನಮಃ. ಖಡ್ಗಂಕಪಾಲಂ ದಮರಂ ತ್ರಿಶೂಲಂ ಭುಜೈಶ್ಚಕರಭ್ಯಶ್ಚಕರಂ ಮಹಂತಂ ಅಶೇಷಂ ತತ್ಫಲದಾಯದಾಕ್ಷಂ ಮಲ್ಲಹಾರಿನಾಥಂ ಮನಸಾ ಸ್ಮರಾಮಿ. ಇದು ಮೂಲ ಮೈಲಾರ ಕ್ಷೇತ್ರ ಅಂತ ಹೇಳಿ ಕೊಂಕಣ ಸುತ್ತಿ ಮೈಲಾರ ಅಂತ ಕೇಳಿರ್ಬೋದು.
ಇಲ್ಲೇ ಈ ಹುಟ್ಟೂರಿಂದ ಬರ್ತಾ ಈ ಸೇತುವೆ ಏನಿದೆ 1980 ಆಗಿರ್ತಕ್ಕಂಥದ್ದು. ಮುಂಚೆ ಎಲ್ಲ ಈ ಸೇತುವೆ ಇರಲಿಲ್ಲ. ಅದಕ್ಕೆ ಇಲ್ಲೇ ಪಕ್ಕದ ಊರಿನವ್ರು ಕೂಡ ಇಲ್ಲಿ ಬರಬೇಕು ಅಂತಂದರೆ ಸುತ್ತ ಹಾಕ್ಕೊಂಡು ಬರಬೇಕಿತ್ತು. ಹಾಗಾಗಿ ಕೊಂಕಣ ಸುತ್ತಿ ಮೈಲಾರ ಅಂತ ಹೇಳ್ತಾರೆ. ಈಗ ಸೇತುವೆ ಆಗಿದೆ, ಈಗ ಜನರಿಗೆಲ್ಲ ಗೊತ್ತಾಗ್ತದೆ, ಈಗೆಲ್ಲ ಬರ್ತಾ ಇದೆ. ಇಲ್ಲಿ ಏನು ಒಳಗಡೆ ಮೂಲ ದೇವರು ಏನು ನೋಡ್ತಿದ್ದೀರಾ ಅಲ್ಲಿ ಅದು ಸ್ವಯಂಭೂಲಿಂಗ ಅಥವಾ ಭಗವಂತ ಇಲ್ಲಿ ಮಣಿಕ ಮತ್ತು ಮಲ್ಲರ ಸಂಹಾರ ಆದಮೇಲೆ ಆತ್ಮತ್ಯಾಗ ಮಾಡ್ತಾನೆ ಅಂತ ಪ್ರತೀತಿ. ಅವನು ಆತ್ಮತ್ಯಾಗ ಮಾಡಿದ ಮೇಲೆ ಅವನ ದೇಹ ಎಲ್ಲ ಮಣ್ಣಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಮಣ್ಣು ಮೈಲಾರ ಅಂತಲೇ ಹೆಸರು. ಆ ಮೇಲ್ಗಡೆ ಇರತಕ್ಕಂಥ ದೊಡ್ಡ ವಿಗ್ರಹ ಏನಿದೆ ಅದೆಲ್ಲ ಮಣ್ಣಿಂದು. ಪ್ರತಿ ಅಮಾವಾಸ್ಯೆಗೆ ತೈಲಾಭಿಷೇಕ ಆಗುತ್ತೆ ಅದಕ್ಕೆ. ಆ ಕೆಳಗಡೆ ಇರತಕ್ಕಂಥ ಸ್ವಯಂಭೂಲಿಂಗ ಎಷ್ಟೇ ನೀರು ಹಾಕಿ ಅಭಿಷೇಕ ಮಾಡಿದ್ರು ಎಲ್ಲ ಕೆಳಗಡೆ ಹೋಗುತ್ತೆ. ಆ ಮಲ್ಲ ಅಂತಕ್ಕಂಥ ಹೆಸರು ಅವನು ಸಂಹಾರ ಆದಮೇಲೆ ಕೇಳ್ತಾನೆ ಭಗವಂತನ ವರ, ಎರಡು ವರ ಕೇಳ್ತಾನೆ. ಏನು ಅಂತ ಕೇಳಿದ್ರೆ ಈ ಕ್ಷೇತ್ರ ನನ್ನ ಹೆಸರಲ್ಲಿ ಪ್ರಸಿದ್ಧಿ ಪಡಿಬೇಕು, ಅದೇ ರೀತಿ ಇಲ್ಲಿ ನೆಲೆಸ್ಬೇಕು ಅಂತ ಕೇಳ್ತಾನೆ ಭಗವಂತ. ಇಲ್ಲಿ ನೆಲೆಸ್ತಾನೆ, ಎರಡನೇದಾಗಿ ಈ ಹೆಸರು ಅವನ ಹೆಸರು ಪ್ರಸಿದ್ಧಿ ಪಡಿಬೇಕು ಅಂದಾಗ ಆ ಮಲ್ಲ ಅಂತ ಅವನ ಹೆಸರು, ಹರಿ ಅಂತಂದರೆ ಶತ್ರು, ಮಲ್ಲಹರಿ ಅಂತ ಮೂಲ ಶಬ್ದ, ಆಡು ಭಾಷೆಯಲ್ಲಿ ಮೈಲಾರ ಅಂತ ಆಗ್ತಾವೆ. ಇದು ಇಷ್ಟು ಸಂಕ್ಷಿಪ್ತವಾಗಿ ನಮ್ಮ ಸುಕ್ಷೇತ್ರ ಮೈಲಾರದ ಒಂದು. ತುಂಬ ಧನ್ಯವಾದಗಳು ಸರ್. ಭಕ್ತರಿಗೆ ಈ ವಿಶೇಷವಾದ ಮಾಹಿತಿ ತಲುಪಬೇಕನ್ನೋ ಉದ್ದೇಶದಿಂದ ನಾವು ಇದನ್ನು ತಗೊಳ್ತೀವಿ. ತುಂಬ ಸಂತೋಷ ಆಯಿತು ಸರ್. ನಮ್ಮದು ಬಳ್ಳಾರಿ ಸುಮಾರು. ದೇವ್ರ ದರ್ಶನ ಚೆನ್ನಾಗಾಯ್ತಾ? ನಿಂದು ಅನಿಸ್ತು ದರ್ಶನ? ಬಹಳ ಸಂತೋಷ ಆಯಿತು. ಶಿವಮೊಗ್ಗ ಏರ್ಪೋರ್ಟ್ ಮೋದಿ ಉದ್ಘಾಟನೆ ಮಾಡೋ ಕಾರಣದಿಂದ ಮಂಗಳೂರಿನಿಂದ ಹೊರಡಿದಂಥ ಬಸ್ಸು 3 ಗಂಟೆ ತಡವಾಗಿ ಬಂದರೂ ಕೂಡ ಎಲ್ಲ ದೇವರ ದಯದಿಂದ ಶ್ರೀ ಮೈಲಾರೇಶ್ವರನ ಕೃಪಾ ಕಟಾಕ್ಷದಿಂದ ಯಾವ ತೊಂದರೆಯೂ ಆಗದೆ ನಿರ್ವಿಘ್ನವಾಗಿ ಅತ್ಯಂತ ಸಂತೋಷದಾಯಕವಾಗಿ ಭಗವಂತನ ಕೃಪೆ ನಮಗೆ ಸಿಕ್ತು. ಲೋಕ ಕಲ್ಯಾಣಕ್ಕೋಸ್ಕರ, ನಿಮಗೋಸ್ಕರ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಸಮಸ್ಯೆಗಳೂ ದೂರ ಆಗಲಿ, ಎಲ್ಲರ ಜೀವನದಲ್ಲೂ ಹೊಸ ಬೆಳಕು ಬರಲಿ ಅಂತ ಲೋಕ ಕಲ್ಯಾಣ ಪರವಾಗಿ, ಲೋಕ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಮಾಧಾನ ಆಯ್ತಾ? ಮೈಲಾರೇಶ್ವರ ದೇವ್ರ ದರ್ಶನ ಮಾಡಿಕೊಂಡು ನಾವು ಹೊರಗೆ ಬಂದು ಒಂದು ಸ್ವಲ್ಪ ದೂರ ಬಂದ ಕೂಡಲೇ ನಮಗೆ ಈ ಹೋಟೆಲ್ ಸಿಕ್ತು. ಇಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅಲ್ಲಿ ಮಿರ್ಚಿ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ನೆಕ್ಸ್ಟ್ ಅಲ್ಲಿ ಯಾರೋ ಹೋದರೆ ಆ ಹೋಟೆಲಲ್ಲಿ ಟ್ರೈ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಹಾಗೆ ಇದು ನಾವು ವಾಪಸ್ ಲಾಡ್ಜ್ ಕಡೆ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಸೀನ್ರಿ ಇತ್ತು, ಎಲ್ಲೋದ್ರೂ ಗ್ರೀನ್ರಿ, ನೇಚರ್ನ ಎಂಜಾಯ್ ಮಾಡ್ತಾ ನಮಗೆ ಹೋಟೆಲ್ ರೀಚ್ ಆಗಿದ್ದೆ ಗೊತ್ತಾಗಲಿಲ್ಲ. ನಮ್ಗೆ ಆಲ್ಮೋಸ್ಟ್ ಒಂದು 20-25 ನಿಮಿಷ ಆಯಿತು ನಮಗೆ ಹೋಟೆಲ್ ರೂಮ್ಗೆ ರೀಚ್ ಆಗೋಕ್ಕೆ. ತುಂಬ ಚೆನ್ನಾಗಿತ್ತು ಗದ್ದೆ ತೋಟ ಎಲ್ಲ. ಹಾಗೆ ನಾವು ರೂಮ್ಗೆ ಹೋಗೋಕ್ಕೆ ಮುಂಚೆ ಅಲ್ಲಿ ಕೆಳಗಡೆ ಹೋಟೆಲ್ ತೋರಿಸಿದ್ನಲ್ಲ, ಅಲ್ಲಿ ನಾವು ಲಂಚ್ ಕೂಡ ಮಾಡಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಎಲ್ಲರ ಹೊರಗಡೆ ಹೋಗ್ಬೋದು ಅಂತ. ಹಾಗೆ ಊಟ ಕೂಡ ಚೆನ್ನಾಗಿತ್ತು ಹೋಟೆಲಲ್ಲಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಹೆಲ್ಪ್ ಆಯಿತು, ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ಏನನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಥವಾ ಹೊಸಬ್ರು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.